ಹಾಯ್ ಎಲ್ರಿಗೂ, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಮತ್ತು ಈಸಿ ಆಗಿರೋವಂಥ ಆನಿಯನ್ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮೂರೂ ಹಾಕ್ಕೋಬೇಕು. ನನಗೆ ಒಂದು 4 ಜನಕ್ಕೆ ಮಾಡ್ಕೊಳ್ತಿರೋದ್ರಿಂದ ಒಂದು 1/2 ಸ್ಪೂನ್ ಜೀರಿಗೆ, 1 ಏಲಕ್ಕಿ, 1/4 ಲವಂಗ ಮತ್ತು 1/2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು. ಒಂದು ಮೀಡಿಯಮ್ ಸೈಜ್ದು ಒಂದು 4 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ಬಂದು ತುಂಬ ಈಸಿಯಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಚಿತ್ರಾನ್ನ, ಈ ಪುಳಿಯೋಗರೆ ಆ ಥರನೇ ಮಾಡ್ಕೊತಿರ್ತೀವಲ್ಲ, ಈ ಥರನೂ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಕಳಿಸೋದಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇವಾಗ ನಾನು ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ತಿರೋದ್ರಿಂದ ನಾನು ಒಂದು 4 ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಾಯಿದೆ ನೋಡಿ. ಇದು ಫ್ರೈ ಆಗ್ತಿದೆ. ನಾನು ಅಷ್ಟರಲ್ಲಿ ಒಂದು ಟೊಮೆಟೊ ಕಟ್ ಮಾಡಿಟ್ಕೊತೀನಿ. ಇದಕ್ಕೆ ಬೇಕಂದರೆ ನಿಮ್ಗೆ ಯಾವುದು ಇಷ್ಟನೋ ಅದು ಹಾಕ್ಕೋಬೋದು. ಟೊಮೆಟೊ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಲಾಸ್ಟಲ್ಲಿ 1/2 ಹೋಳು ನಿಂಬೆಹಣ್ಣು ಹಾಕ್ಕೊಂಡ್ರು ಆಯಿತು. ನಾನು ಚಿಕ್ಕ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ 1/2 ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು, ಶುಂಠಿ ಬೆಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಹಂಗೆ ಸ್ವಲ್ಪ ಜಜ್ಜಿಬಿಟ್ಟು ಹಂಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಸ್ವಲ್ಪ ಖಾರದ ಪುಡಿ, 1/2 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನು ಧನಿಯಾ ಪೌಡ್ರು, ಮತ್ತು ಆಮೇಲೆ 1/4 ಸ್ಪೂನು ಗರಂ ಮಸಾಲ ಹಾಕ್ಕೊತ ಇದ್ದೀನಿ. ಆಮೇಲೆ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಫ್ಲೇಮ್ ಆಫ್ ಮಾಡಿ ರೈಸ್ ಹಾಕ್ಕೊತ ಇದ್ದೀನಿ. ಸ್ವಲ್ಪ ರೈಸ್ ಬಿಸಿ ಇತ್ತು ಅಂದರೆ ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು. ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆರ್